ವಾಮಂಜೂರು ಸಮೀಪದ ಉಲಾಯಿಬೆಟ್ಟು ಮುಖ್ಯ ರಸ್ತೆಯ ಸಮೀಪ ನಿರ್ಮಿಸಿರುವಂತಹ ನೂತನ ವಿಶಾಲ್ ಗಾರ್ಡನ್ ಓಪನ್ ಏರ್ ಆಡಿಟೋರಿಯಂ ಆದಿತ್ಯವಾರ ಲೋಕಾರ್ಪಣೆಗೊಂಡಿತು. ಈ ಆಡಿಟೋರಿಯಂ ಅನ್ನ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಸಭಾ ಕಾರ್ಯಕ್ರಮವನ್ನ ಶಾಸಕ ಓಮನಂತ ಕೋಟ್ಯನ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ವಿನ್ಯಾಸಕಾರ ಸಂತೋಷ್ ಕುಮಾರ್ ಹಾಗೂ ಓಸ್ಟಲ್ ಡಿಸೋಜಾ ಅವರನ್ನ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಜನಾರ್ದನ ಪೂಜಾರಿ, ಶೈಲೇಂದ್ರ ಸುವರ್ಣರು ಮುಗ್ಧ ಮನಸ್ಸಿನ ಸಾಧಕ. ಅವರು ನಿತ್ಯ ನನ್ನ ಕಚೇರಿಗೆ ಬರ್ತಾ ಇದ್ರು. ಒಂದು ದಿನ ಬರುವುದು ಮಿಸ್ ಆದ್ರೆ ಏನೋ ಒಂದು ಕಳೆದುಕೊಂಡ ಭಾವ ಕಾಡ್ತಾ ಇತ್ತು. ಅವರ ಸಾಧನೆ ಇತರರಿಗೆ ಮಾದರಿ. ಅವರು ಉದ್ಯಮ ರಂಗದಲ್ಲಿ ಶಿಖರಕ್ಕೆ ಏರಲಿ ಅಂತ ಹಾರೈಸಿದ್ರು. ಹೆಚ್ಚಿಗೆ ಮಾತಾಡಬೇಕಂತ ಇಲ್ಲ, ಅವರ ಕಾರ್ಯಕ್ರಮ ಮಾತಾಡ್ತದೆ. ಇವತ್ತು ಮಾರ್ಕೆಟ್ ರೋಡ್ ನಲ್ಲಿ ನನ್ನ ಆಫೀಸ್ ಇತ್ತು ಮಂಗಳೂರಲ್ಲಿ. ಅಲ್ಲಿಗೆ ದಿವಸ ಆಗಲು ಬರ್ತಿದ್ದರು ಇವರು. ಒಂದು ದಿವಸ ಅವರು ಬಾರದಿದ್ದರೆ ಏನೋ ಒಂದು ವಸ್ತುವನ್ನು, ಪ್ರಿಯ ವಸ್ತುವನ್ನು ಕಳ್ಕೊಂಡ ಆ ದುಃಖ ಆವರಿಸ್ತಾ ಇತ್ತು. ಭಾಳ ಒಳ್ಳೆಯ ಹುಡುಗ, ಯಾರಿಗೆ ಕೂಡ ನೋವನ್ನುಂಟು ಮಾಡುವಂಥ ವ್ಯಕ್ತಿ ಅಲ್ಲ. ಅವರು ಮಾಡಿದ ಸಾಧನೆ ನಮಗೆಲ್ಲರಿಗೆ ಕೂಡ ಒಂದು ಮಾದರಿ. ಶಾಸಕ ಓಮನಂತ ಕೋಟ್ಯನ್ ಶುಭ ಹಾರೈಸಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸುವಾಗ ನೆಲದ ಮೇಲೆ ಕೂತು ಊಟ ಮಾಡುವ ಸಂಪ್ರದಾಯವಿತ್ತು. ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕಾಗಿ, ಊಟೋಪಚಾರಕ್ಕಾಗಿ ಹುಡುಕಾಡುವ ಪ್ರಮೇಯವಿತ್ತು. ಆದರೆ ಈಗ ಅದರ ಸಮಸ್ಯೆ ಇಲ್ಲ, ಪಾರ್ಕಿಂಗ್ ಸಮಸ್ಯೆ ಇರುತ್ತದೆ. ಈ ಎಲ್ಲವನ್ನ ಮೀರಿಸಿ ವಿಶಾಲ್ ಗಾರ್ಡನ್ ಆಡಿಟೋರಿಯಂ ಎಲ್ಲಾ ಸೌಲಭ್ಯಗಳೊಂದಿಗೆ ಉತ್ತಮವಾಗಿ ನಿರ್ಮಿಸಿ ಲೋಕಾರ್ಪಣೆಗೊಳಿಸಿ ಎಲ್ಲರಿಗೂ ಉಪಕಾರವಾಗುವಂತೆ ಮಾಡಿದ್ದಾರೆ ಅಂತ ಹೇಳಿದ್ರು. ಒಂಜಿ ಮದ್ಮೆ ಆಪಿನಿ, ಆ ಮದ್ಮೆ ಶಾಶ್ವತವಾದ ಉಪ್ಪುಡು, ಆ ಮದ್ಮೆ ದಾನಿ ನಮ್ಮ ಬಾರಿ ಕ್ರಮೊಟ್ಟು ಉಪ್ಪುಡು. ದೇವರನ್ನ ಕೆಲಸ ಮಲ್ತಿ ಬೊಕ್ಕ ಮೀನು ಮಾಂಸ ಅಡಿಯರೆ ಬರ್ಲಿ ಉಂದು ನಮ್ಮ ಜನಂಕೋರ್ ಅರ್ಜೆಂಟ್ ಅವಳು ಅವು ಎಂಚಲಾಪುಡು ಅಂಚಿನ ಸ್ಥಿತಿಗೆ ನಮ್ಮ ಇವತ್ತು ಮುಟ್ಟದ. ಬಹುಶಃ ಒಂಜಿ 25-30 ವರ್ಷ ಹೊಡ್ದು ನಮ್ಮ ಇಲ್ಲಲ್ಲೊಂದು ಕಾರ್ಯಕ್ರಮ ಹೋಗ್ಲು ಒಂದು ಎಡ್ಡ ಕೆಲಸ ಆಪುಡು ಅಂಡ ಒನಸುಗು ಕುಲು ಹೋಗ್ಲಿ ಇಂದ ಮಂಡೆ ಬೆಚ್ಚಾತ ನಮ್ಮ ಹಿರಿಯ ಅಕ್ಲಿಗೆ, ಅಪ್ಪ ಮೇರೆಗೆ ನೆಲ ಮೇರೆ ಮಾಮ ನನ್ನಕ್ಲಿಗೆ ಇತ್ತು. ಅಂದ ಸೇರುಣ ಸರಿ ಒಂಜಿ ಸಾರ ಜನ ಆಪುಡು ಎರಡು ಸಾರ ಜನ ಆಪುಡು ನಿಕಲ್ ಪನ್ಪರ್ ಉನ್ಪಿನ ಒಂದು ಉನ್ಪಿನ ಮಂಡ ನಮ್ಮ ದುಮ್ಮು ನೆಲಟ್ಟು ಕುಲ್ದು ಉನ್ಪಿನ ಒಂಜಿ ಕ್ರಮ ನಮ್ಮ ಹಿರಿಯರನ್ನ ನೆಲಟ್ಟು ಕುಲ್ದು ಒನಸ್ ಮಲ್ಪಡು ಟೇಬಲ್ ಮತ್ತು ಭಾರಿ ಮಲ್ಲಕ್ಲಿಗೆ ಟೇಬಲ್ ಇಜ್ಜಾಂಡ್ ನೆಲಟ್ಟು ಕುಲ್ಲು ಒಯ್ತಗಂಡ ಕಂಗದನ ತಾರೆದನ ಅಡ್ಡ ಪಾಡ್ದು ಅಯ್ಯ ಕಂಡದ ಒಡ್ಡು ಮತ ಕಟ್ತದೆ ಐಟ ನಮ್ಮ ಪಂತೆ ಪಾಡ್ದು ಕುಲ್ಲು ನಂಜಿನ ಒಂಜಿ ಕ್ರಮ ಅಂಚಾದ ದುಮ್ಮು ನಂಕ ತರಬೆಚ್ಚ ಎತ್ತೀನಿ ಒನಸು ಕುಲ್ಲುನೇ ಒಂಜಿ ತರಬೆಚ್ಚ ಇತ್ತೆ ನಂಕ ಅಂಚಾತ್ ಇತ್ತೆ ನಂಕ ತರಬೆಚ್ಚು ಒಪ್ಪು ಕಾಲು ಒಂಜಿ ಎತ್ತ ಮಾತ್ರ ಪಾರ್ಕಿಂಗ್ ಹೋಲ್ ಮಲ್ಪೋನಿ ಅಂಚ ಪಾರ್ಕಿಂಗ್ ಅಡ್ ಮುಗಿ ತಿಕ್ಕಡಿ ಜಾಗ ಮಲ್ತದೀತೆ ತೊಂದರೆ ಜಿ ಒಲ್ಪಲ್ಲ ಪಾರ್ಕಿಂಗ್ ಮಲ್ಪಲಿ ಉಣಿಯರೆ 10 ಸೆನ್ಸಿದ 10 ಸಾರ ಜನ ಉನ್ಪೇರುತ್ತೆ ಕೈಟ್ ಬತ್ತೊಂದು ಬಟ್ಟಲ್ ಪತ್ತು ಉಂತೊಂದು ಬೋಡನ್ನ ಫೋನಾನೇ ಒಂದೊಂದು ಪೇರಿಜಿದಂಡ ಎಂಚೆಲ್ಲ ಉನ್ಪೇರ ಹಾಕಲು ಉನ್ಪೇರು ಅರ್ಧ ತಕ್ಕೇರು ಅರ್ಧ ದೊಂಕೇರು ಅದಾಡಲ್ಲ ಮಲ್ಪೇರು ಅವು ಬುರ್ದು ಬೋತುಜಿ. ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಎಸ್ ಗಣೇಶ್ ರಾವ್ ಮಾತನಾಡಿ, ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯುವುದೇ ನಾವು ಗಳಿಸುವ ಸಂಪತ್ತು. ಶೈಲೇಂದ್ರ ಅವರು ಅಂತಹ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಸ್ವಲ್ಪ ಭಾಗ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಪರಿವರ್ತನೆ. ಇವತ್ತೇನಾಗಿದೆ ಸಮಾಜದಲ್ಲಿ, ಒಂದು ಪಕ್ಷದ ತಪ್ಪು ಮಾಡಿದೆ ಇನ್ನೊಂದು ಪಕ್ಷ ಅದೇ ತಪ್ಪು ಮಾಡೋದು, ಒಂದು ಜಾತಿಯವರು ತಪ್ಪು ಮಾಡಿದೆ ಇನ್ನೊಂದು ಜಾತಿಯವರು ಅದನ್ನೇ ಮಾಡೋದು. ಸ್ವಾಮಿ, ಯುದ್ಧಕ್ಕೆ ಯುದ್ಧ ಪರಿಹಾರವಲ್ಲ, ಯುದ್ಧಕ್ಕೆ ಪ್ರೀತಿ ಪರಿಹಾರ. ನಮ್ಮನ್ನು ದ್ವೇಷಿಸಿದವರನ್ನು ಪ್ರೀತಿಸುವ ಮುಖಾಂತರ ಅವರ ಮನ ಪರಿವರ್ತನೆ ಮಾಡಿ ಪ್ರೀತಿಯ ಸಾಮ್ರಾಜ್ಯವನ್ನು ಕಟ್ಟಿದವನೇ ಜನವಾದ ಜನನಾಯಕ. ಅಂಥ ಜನನಾಯಕರು ನಮ್ಮ ಎದುರೇ ಇದ್ದಾರೆ, ಅವರಿಗೆ ಮುಜುಗರ ಆಗ್ಬೋದು, ಆದರೆ ಅವರ ಕ್ಷಮೆಯನ್ನು ಕೇಳ್ತೇನೆ. ಅವರು ಹೊಗಳೋದನ್ನು ಬಯಸುವುದಿಲ್ಲ ನಂಗೆ ಗೊತ್ತುಂಟು, ಆದರೆ ಹೇಳದಿದ್ರೆ ನಂದು ತಪ್ಪಾಗ್ತದೆ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹಕ್ಕಿಕ್ಲೆ ಆಗುವುದಿಲ್ಲ. ಭಾಷಣ ಆದ ಮೇಲೆ ಬೈದರೂ ತೊಂದರೆ ಇಲ್ಲ, ಪ್ರೀತಿಯ ಬೈಗಳು ನಾನು ತೆಕ್ಕೊಳ್ತೇನೆ, ನಾನು ಕಿರಿಯವ. ಹಾಗಾಗಿ ಬಂಧುಗಳೇ, ಅಂಥ ಸಮಾಜ ಪರಿವರ್ತನೆ ನಂಗಿಲ್ಲಿ ಉತ್ಸವ, ನಿಮ್ಮ ಕಾರ್ಯಕ್ರಮ, ಲಾಭ ನಷ್ಟ ಎಲ್ಲದಕ್ಕಿಂತ ಮುಖ್ಯವಾಗಿ.
ಸಂಸ್ಥೆಯ ಪ್ರವರ್ತಕ ಶೈಲೇಂದ್ರ ಸುವರ್ಣ ಮಾತನಾಡಿ ಜನಾರ್ದನ ಪೂಜಾರಿಯವರ ಸೇವಾ ಮನೋಭಾವವನ್ನ ಕೊಂಡಾಡಿದರಲ್ಲದೆ ತಮ್ಮ ಉದ್ಯಮ ಬೆಳೆದು ಬಂದ ಹಾದಿಯ ಏಳು ಬೀಳುಗಳ ಬಗ್ಗೆ ಅನಿಸಿಕೆ ಹಂಚಿಕೊಂಡರು. ಹಿಂಗೆ ಕೇರಳ ಅಂಚಿನ ವ್ಯಕ್ತಿ ಅರ್ಣಲೆಕಂತಿನ ವ್ಯಕ್ತಿ ಹಿಂಗೆ ಓಲ್ಲ ತಿಕ್ಕದಿ ದಯಬಂಡ ಅರ್ಣಲೆಕಂತಿನ ಧರ್ಮಿಷ್ಠೆ ಅರ್ಣಲೆಕಂತಿನ ಪ್ರೀತಿ ಮಲ್ಪನ ಯಾನು 1975 ಇಸವಿರ್ದಿಂಚಿ ಸೈಕಲ್ ಟೈರ್ ಕಟ್ಟೊಂದು ಪೋನಗಲ ಅರ್ನ ಆಫೀಸ್ಗೆ ಹೋದು ಕಲೆಕ್ಷನ್ ಮಲ್ತದು ಚಿಟ್ ಫಂಡ್ ಕಲೆಕ್ಷನ್ ಎನ್ನ ಭಾವನೊಟ್ಟಿ ಚಿಟ್ ಫಂಡ್ ಕಲೆಕ್ಷನ್ ಮಲ್ತೊಂದಿತ್ತೆ ಅಪ್ಪಗಲ ಏನನ್ನು ಆಯಿಂಬೆ ಎಂದು ಪಂದು ಪೈರಾರು ಆರು ಮಲ್ತ ದಿನ ಏನನ್ನು ಆರು ಮಲ್ದಿನ ಪ್ರೀತಿಗೆ ಒಂಜಿ ಏತ್ ಹಿಂಗೆ ಬೆಲೆ ಕೊರಿಯರ ಸಾಧ್ಯ ನೇ ಇಜ್ಜಿ ಆರು ಮಲ್ಪಿನ ಕೆಲಸದ ಒಂಜಿ ತರಕುಜಲ್ದಾತ ಸಾಮಾಜಿಕ ಸೇವೆ ಏನಾಡ್ದು ಮಲ್ಪೇರ ವಿನಿ ಸಾಧ್ಯಜ್ಜಿ ಆರು ಏತ್ ಕೋಟಿ ಗಟ್ಟಲೆ ಜನಕ್ಕಲ್ನ ಕನ್ನ ನೀರು ಒಚ್ಚಿದೇರು ಎಂಚೆಂಚಿನ ಮಲ್ತದೇರು ಬಂದು 1970 ದುಂಬಲ ಮಲ್ತೊಂದಿತ್ತೇರಾರಿ ಕೈಟಿತ್ತಿನ ಕಾಸು ಕಿಸೆಟ್ಟಿತ್ತಿನ ಕಾಸು ಒಯ್ತು ಒಯ್ತು ಪೂರೈರೆಗಳ ಕೊರೊಂದಿದ್ದೆ. ಈ ಸಂದರ್ಭದಲ್ಲಿ ವಾಮಂಚೂರು ಶ್ರೀ ಅಮೃತೇಶ್ವರ ದೇವಸ್ಥಾನದ ಅರ್ಚಕ ಟಿ ಗೋಪಾಲ ಕೃಷ್ಣ ಭಟ್, ಉದ್ದಬೆಟ್ಟು ಎಸ್ಎಚ್ ಜೆಎಂನ ಖತೀಬ್ ಅಬ್ದುಲ್ ಖಾದರ್ ಮುನ್ವಾರಿ, ಪೆರ್ಮಾಯಿ ಸೈಮಟ್ ಆಂಟನಿ ಚರ್ಚ್ನ ಧರ್ಮಗುರು ವಂದನೀಯ ಲೂಯಿಸ್ ಕುಟ್ಟಿನಹ, ಮಾಜಿ ಶಾಸಕ ಜೆಆರ್ ಲೋಬೋ, ಉದ್ಯಮಿ ಊರ್ಮಿಳಾ ರಮೇಶ್ ಕುಮಾರ್, ಮಾಲಕರಾದ ವಿಶಾಲಾಕ್ಷಿ ಸುವರ್ಣ, ಶಿಲ್ಪಾ ಮತ್ತು ರಿಷಿಕೇಶ್ ಕೋಟ್ಯನ್, ಪ್ರಶ್ಮಿತಾ ಮತ್ತು ರಜನೀಶ್ ಕೋಟ್ಯನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.